ಒಬ್ಬನಿಗೆ ಒಂದು ಚಿಂತೆ ಆದರೆ ಇನ್ನೊಬ್ಬನಿಗೆ ಇನ್ನೊಂದು ಚಿಂತೆ ಅನ್ನೋ ಹಾಗೆ ಈ ರಾಜನ ಕೆಲಸ ಅಷ್ಟಕ್ಕೂ ನಾವು ಮಾತನಾಡಲು ಹೊರಟಿರುವುದು ತಾಯ್ಲೆಂಡ್ ದೇಶದ ಮಹಾರಾಜನ ಬಗ್ಗೆ ಪ್ರಪಂಚ ಇಷ್ಟು ಮುಂದುವರೆದಿದ್ದರೂ ಸಹ ತಾಯ್ಲೆಂಡ್ ದೇಶದಲ್ಲಿ ಇನ್ನೂ ರಾಜನ ಆಳ್ವಿಕೆ ಇದೆ ಅವರು ಹೇಳಿದ್ದೇ ಶಾಸನ ಅವರ ವಿರುದ್ಧ ಮಾತನಾಡಿದರೆ ಮಸಣಕ್ಕೆ ದಾರಿ ಅನ್ನೋ ಹಾಗೆ ಅಲ್ಲಿ ರಾಜನ ವಿರುದ್ಧ ಮಾತನಾಡಿದರೆ ಹದಿನೈದು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಅದೇನೇ ಆದರೂ ಈ ಮಹಾರಾಜ ಮಾಡಿರುವ ಕೆಲಸ ಏನು ಗೊತ್ತಾ ಥಾಯ್ಲೆಂಡ್ ದೇಶದ ಮಹಾರಾಜ ಹೆಸರು ಕಿಂಗ್ ವಾಜೀರ ಕೊರೋನಾ ಸೋಂಕಿನಿಂದ ಥಾಯ್ಲೆಂಡ್ ದೇಶ ತತ್ತರಿಸಿ ಹೋಗುತ್ತಿದೆ ಈಗಾಗಲೇ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಸೋಂಕು ಬಂದಿದ್ದು ಪ್ರತಿದಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇಂತಹ ಸಂದರ್ಭದಲ್ಲಿ ಒಬ್ಬ ರಾಜ ಅದವನ್ನು ಮಾಡಬೇಕಾದ ಕೆಲಸ ಏನು ಗೊತ್ತಾ ದೇಶದ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ಇಂತಹ ಕೆಟ್ಟ ಸ್ಥಿತಿಯಲ್ಲಿ ಅವರಿಗೆ ಧೈರ್ಯ ತುಂಬಿ ಅವರನ್ನು ಸೋಂಕಿನಿಂದ ಪಾರು ಮಾಡುವುದು ಆದರೆ ಕಿಂಗ್ ವಾಜೀರಾ ಇಪ್ಪತ್ತು ಜನ ಮಹಿಳೆಯರನ್ನು ಕರೆದುಕೊಂಡು ದೇಶವನ್ನೇ ಬಿಟ್ಟು ಹೋಗಿದ್ದು ಜರ್ಮನಿ ದೇಶದಲ್ಲಿ ಒಂದು ಐಷಾರಾಮಿ ರೆಸಾರ್ಟನ್ನು ಬುಕ್ ಮಾಡಿ ಅಲ್ಲಿ ನೆಲೆಸಿದ್ದಾರೆ ತನ್ನ ದೇಶದಲ್ಲಿದ್ದರೆ ನನಗೂ ಸೋಂಕು ಬರಬಹುದು ಎಂದು ಭಾವಿಸಿದ ರಾಜ ಜರ್ಮನಿಯ ಹೋಟೆಲ್ ಸೇರಿಕೊಂಡಿದ್ದಾರೆ ರಾಜ ಇರುವ ಹೋಟೆಲ್ನಲ್ಲಿ ಇಪ್ಪತ್ತು ಜನ ಮಹಿಳೆಯರು ಇದ್ದು ಅವರನ್ನು ಬಿಟ್ಟು ಯಾರನ್ನು ಒಳಗೆ ಬಿಡುತ್ತಿಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಸೋಂಕಿನಿಂದ ಪಾರಾಗಲು ಐಷಾರಾಮಿ ರೆಸಾರ್ಟ್ ಒಳಗೆ ಇದ್ದಾರೆ ಈ ರಾಜ ವಾಜೀರಾ ಇತ್ತೀಚೆಗೆ ತನ್ನ ರಕ್ಷಣಾ ಅನ್ನು ಮದುವೆಯಾಗಿ ದೊಡ್ಡ ಸುದ್ದಿಯಾಗಿದ್ದ ಈ ರಾಜನ ಬಗ್ಗೆ ಥಾಯ್ಲೆಂಡ್ ಜನ ಕೋಪಗೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರಾಜನ ಬಗ್ಗೆ ಕಿಡಿಕಾರುತ್ತಿದ್ದಾರೆ ಇಂತಹ ರಾಜ ನಮಗೆ ಬೇಕಾ ಅನ್ನೋ ಹ್ಯಾಶ್ಟ್ಯಾಗ್ ದೊಡ್ಡ ವೈರಲ್ ಆಗುತ್ತಿದೆ ರಾಜನನ್ನು ಟೀಕಿಸಿದರೆ ಹದಿನೈದು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾದ ಕಾರಣ ಜನ ಕಂಗಾಲಾಗಿದ್ದಾರೆ ಇದೆಲ್ಲ ನೋಡಿದ ಮೇಲೆ ಭಾರತದಷ್ಟು ಒಳ್ಳೆಯ ದೇಶ ಈ ಪ್ರಪಂಚದಲ್ಲಿ ಇಲ್ಲ ಅನಿಸುತ್ತದೆ ಭಾರತದಲ್ಲಿ ಹುಟ್ಟಿರುವುದಕ್ಕೆ ಹೆಮ್ಮೆ ಅನಿಸುತ್ತದೆ ಇಂತಹ ರಾಜನ ಆಳ್ವಿಕೆ ಕೊನೆಗೊಳ್ಳಬೇಕು ಅನಿಸಿದರೆ ಹಾಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಚಂದನ ಚಾನಲ್ನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್